कैमरा रोलिंग एक्शन। सिनिमाद कते अंदरे नन प्रकार अद नन कते अद निम कते अद समाजद कते नम्मेल्लर कते। हौदु सिनिमा अंदरे फैंटसी वर्ल्ड अदोंदु कनसिन लोक अदोंदु ब्रह्मा लोक। आदरे ई कनसिन लोक के ओंदु प्रेरणे अंत बेकल्ल। इदु इंटरेस्टिंग नोडि, ಯಾವುದನ್ನು ಕೂಡ ನಾವು ಶೂನ್ಯದಿಂದ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಎಳೆ ಅಂತ ಬೇಕಾಗತ್ತೆ. ಸಿನಿಮಾದ ಕಥೆಗೂ ಕೂಡ ಹಾಗೆ ಒಂದು ಪ್ರೇರಣೆ ಬೇಕು. ಅದು ಎಲ್ಲಿಂದ ಸಿಗತ್ತೆ? ಸಮಾಜದಿಂದ. ಆಗ ಹೇಳಿದ್ನಲ್ಲ, ಸಿನಿಮಾದ ಕಥೆ ಅಂದರೆ ಅದು ಸಮಾಜದ ಕತೆ. ಅದು ನನ್ನ ಕತೆ ಆಗಬೇಕು, ಅದು ನಿಮ್ಮ ಕತೆ ಆಗಬೇಕು, ನಮ್ಮೆಲ್ಲರ ಕತೆ ಆಗಬೇಕು. ನೀವು ಗಮನಿಸಿ ನೋಡಿ, ಯಾವುದೇ ಒಬ್ಬ ವೀಕ್ಷಕ ತಾನು ಎಲ್ಲೋ ನೋಡಿದ್ದನ್ನು, ತಾನೆಲ್ಲೋ ಗ್ರಹಿಸಿದ್ದನ್ನು, ತಾನೆಲ್ಲೋ ಕೇಳಿದ್ದನ್ನು ತೆರೆಯ ಮೇಲೆ ನೋಡೋದಕ್ಕೆ ಇಷ್ಟಪಡ್ತಾನೆ. ಅದನ್ನ ಅವನು ತುಂಬ ರಿಲೇಟ್ ಮಾಡ್ಕೋತಾನೆ, ಅದು ಅವನಿಗೆ ತುಂಬ ಆಪ್ತ ಆಗತ್ತೆ. ಇದು ನಮ್ಮೆಲ್ಲರ ಅನುಭವ ಕೂಡ ಆಗಿರ್ಬೋದು. ಆದ ಕಾರಣ ನನಗೆ ಸಿನಿಮಾದ ಕಥನ ಅಂದರೆ ಸಮಾಜದ ಕಥನ. ನೀವು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಾದರೆ, ಭಾರತೀಯ ಸಿನಿಮಾ ರಂಗ ಇದುವರೆಗೆ ಹಾದು ಬಂದಂತಹ ಘಟ್ಟಗಳನ್ನು, ಮಜಲುಗಳನ್ನು ಗಮನಿಸಬೇಕು. ಅದೆಲ್ಲ ಕೂಡ ನನಗೆ ಈ ಚಲನಶೀಲ ಸಮಾಜದ ಪ್ರತಿಬಿಂಬ ಆಗಿ ಕಾಣ್ತದೆ. ಭಾರತೀಯ ಸಿನಿಮಾ ರಂಗದ ಮೊದಲ ಹೆಜ್ಜೆ 1913 ಆರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಬಂದಂತಹ ಯಶಸ್ಸು ಪಡೆದ ಸಿನಿಮಾಗಳನ್ನು ಗಮನಿಸಿ ನೋಡಿ. ನಾನು ಯಶಸ್ಸು ಅನ್ನೋದನ್ನು ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಹೌ ಹ್ಯೂಜ್ ಇಟ್ ಈಸ್ ಅಂತ ಹೇಳ್ತಾ ಇಲ್ಲ. ಜನರಿಗೆ ಆಪ್ತ ಆದ ಸಿನಿಮಾ, ಜನ ಮೆಚ್ಚಿಕೊಂಡ ಸಿನಿಮಾ, ಅದು ಕಮರ್ಷಿಯಲ್ ಅಥವಾ ಆರ್ಟ್ ಫಿಲಮ್ ಅನ್ನೋ ವಿಂಗಡಣೆಯಲ್ಲಿ ಕೂಡ ನಾನು ಹೇಳ್ತಾ ಇಲ್ಲ, ಒಂದು ಒಳ್ಳೆ ಸಿನಿಮಾಗಳು. ಈ ಎಲ್ಲ ಸಿನಿಮಾಗಳು ಕೂಡ ಕಥನವನ್ನು ಸಮಾಜದಿಂದ ಹೆಕ್ಕಿ ತೆಗೆದಿದ್ವು. ಆಗಿನ ನಿರ್ಮಾಪಕರು, ನಿರ್ದೇಶಕರು, ಕಥೆಗಾರರು ಅದನ್ನು ತುಂಬ ಕಲಾತ್ಮಕವಾಗಿ, ಸೃಜನಾತ್ಮಕವಾಗಿ ಜನರ ಮುಂದೆ ಇಟ್ಟಿದ್ದರು. ಹಾಗಾಗಿ ಒಂದು ಮಾತಿದೆ, ಯಾವುದೇ ಕಲೆ ಇರಲಿ ಅದರ ಹೂರಣ ಏನಿರುತ್ತೋ ಅದು ಸಮಾಜದ ಧ್ವನಿ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡು, ಇದನ್ನು ಒಬ್ಬ ಸಿನಿಮಾದ ಕಥೆಗಾರ ಅರ್ಥ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ 1950 ದಶಕಗಳ ಸಿನಿಮಾಗಳನ್ನು ನೋಡಿ. ಆಗ ತಾನೇ ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಹೊರಬಂದಿತ್ತು. ಸವಾಲುಗಳು ಹಲವಿದ್ವು. ದೇಶ ಕಟ್ಟುವ ಸಮಸ್ಯೆ, ನಾಡು ಕಟ್ಟುವ ಸಮಸ್ಯೆ, ಬಡತನ, ನಿರುದ್ಯೋಗ, ಜನಜೀವನ ಕೂಡ ಅಷ್ಟೇನು ಸುಲಭದ್ದಾಗಿರಲಿಲ್ಲ. ಸ್ವಾತಂತ್ರ್ಯ ಏನೋ ಬಂದಿತ್ತು, ಆದರೆ ಜನರಿಗೆ ಅವರ ಬದುಕು ಕಟ್ಟಿಕೊಳ್ಳುವ ಸಮಸ್ಯೆ ದುಡ್ದಾಗಿತ್ತು. ಆಗಿನ ಸಿನಿಮಾಗಳು ಒಂದಲ್ಲ ಒಂದು ರೀತಿಯಲ್ಲಿ ಈ ಕಥನವನ್ನು ಅದರೊಳಗಡೆ ಸೆಳೆದುಕೊಂಡಿದ್ವು. ಅದು ತೀರಾ ವೈಯಕ್ತಿಕ ನೆಲೆಯಲ್ಲಿ ಬಂದಂತಹ ಕಥೆಗಳು ಆಗಿರ್ಬೋದು, ಯಾವುದೋ ಪ್ರೇಮ ಕಥೆ ಇರ್ಬೋದು, ಆ್ಯಕ್ಷನ್ ಸಿನಿಮಾ ಇರ್ಬೋದು, ಅಥವಾ ಒಂದು ಹ್ಯೂಮರಸ್ ಸ್ಟೋರಿ ಇರ್ಬೋದು. ಆದರೆ ನಮ್ಮ ಸುತ್ತಮುತ್ತಲೂ ಇದ್ದಂತಹ ಘಟನಾವಳಿಗಳನ್ನು ಪೋಣಿಸಿ ಸಿನಿಮಾವನ್ನು ಜನರ ಮುಂದೆ ಇಟ್ಟಿದ್ರು. ಇನ್ನು 1970 ದಶಕದ ಸಿನಿಮಾಗಳನ್ನು ನೋಡಿ. ದೇಶ ಒಂದು ಬಹುದೊಡ್ಡ ಅಸ್ಥಿರತೆಯನ್ನು ಕಂಡಿತ್ತು. ಅದು ರಾಜಕೀಯವಾಗಿ ಏನೋ ಆದಂಥ ಬದಲಾವಣೆಗಳಿರ್ಬೋದು, ಆರ್ಥಿಕ ಸಂಕಷ್ಟಗಳಿರ್ಬೋದು, ಅದರ ಜೊತೆಗೆ ಗ್ರಾಮ ಭಾರತ ಮತ್ತು ನಗರೀಕರಣದ ನಡುವೆ ಒಂದು ಏರ್ಪಟ್ಟ ಒಂದು ಸಂದಿಗ್ಧತೆ ಇರ್ಬೋದು. ಸೊ ಇದನ್ನೆಲ್ಲವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸಿನಿಮಾದ ಕತೆ ಒಳಗಡೆ ತಂದಿದ್ದರು. ಸೊ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಿಂತಹ ಒಬ್ಬ ಹೀರೋ, ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಏನು ಹೇಳ್ತೀವಿ, ಅದನ್ನು ಕೊಟ್ಟಂಥ ಕೀರ್ತಿ 1970 ದಶಕದ ಸಿನಿಮಾಕ್ಕೆ ಇದೆ. ಅನ್ಫಾರ್ಚುನೇಟ್ಲಿ 1990 ದಶಕದಲ್ಲಿ ಬಂದಂಥ ಸಿನಿಮಾ, ಆಗ ಭಾರತೀಯ ಸಿನಿಮಾ ರಂಗ ಒಂದರ್ಥದಲ್ಲಿ ವಾಣಿಜ್ಯೀಕರಣದ ತೆಕ್ಕೆಯೊಳಗೆ ತನ್ನಂತಾನು ಏನು ವಾಣಿಜ್ಯೀಕರಣದ ಕ್ಲಚಸ್ ಒಳಗಡೆ ಬಂದಿತ್ತು. ನಿರ್ಮಾಪಕರು, ನಿರ್ದೇಶಕರು ತಾವು ಪ್ರೇಕ್ಷಕರನ್ನು ಯಾವುದೋ ಒಂದು ಭ್ರಮಾಲೋಕದಲ್ಲಿ ವಿಹರಿಸೋದಕ್ಕೆ ಅನುವು ಮಾಡಿಕೊಟ್ರೆ ತಾವು ಚೆನ್ನಾಗಿ ಗಳಿಸ್ಬೋದು ಅನ್ನೋ ಒಂದು ಭಾವನೆ ಅವರದಾಗಿತ್ತು. ಹಾಗಾಗಿ ಇನ್ ನಂಬರ್ಸ್ ಆವಾಗ ತುಂಬ ಚಿತ್ರಗಳು ಬರುತ್ತೆ. ಆದರೆ ಸಕ್ಸಸ್ ಪಡೆದ ಸಿನಿಮಾಗಳು ಯಾವುದು ಅಂತ ಹೇಳಿದರೆ ಸಮಾಜದಿಂದ ಕಥೆಯನ್ನು ಹೆಕ್ಕಿ ಜನರ ಮುಂದೆ ಇಟ್ಟಂತಹ ಸಿನಿಮಾಗಳು. ಹಾಗಾಗಿ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸಿನಿಮಾದ ಮೂಲಕ ಕತೆ ಹೇಳುವನು ಇದನ್ನು ಚೆನ್ನಾಗಿ ಗ್ರಹಿಸಬೇಕಾಗತ್ತೆ ಅಂತ. ಒಂದರ್ಥದಲ್ಲಿ ನನಗೆ ಸಿನಿಮಾ ಅಂತ ಹೇಳಿದರೆ, ಸಿನಿಮಾದ ಕತೆ ಅಂತ ಹೇಳಿದರೆ ಅದು ಒಂದು ಕಲಾ ಪ್ರಕಾರ ಮಾತ್ರ ಅಲ್ಲ, ಅಥವಾ ಒಂದು ವಾಣಿಜ್ಯ ಅಸ್ತ್ರ ಕೂಡ ಅಲ್ಲ. ಅದು ಜನರ ಭಾವನೆಗಳನ್ನು, ಸಮಾಜದ ತಲ್ಲಣಗಳನ್ನು ಜನರ ಮುಂದೆ ಇಡುವಂತಹ
ಒಂದು ಸಾಧನ ಅಂತ ಅನ್ಕೊಳ್ತೀನಿ. ನಮಗೆಲ್ಲ ಗೊತ್ತು, ಸಿನಿಮಾ ಅಂದರೆ ಸಮೂಹ ಮಾಧ್ಯಮ ಅನ್ನುವ ಒಂದು ಸಾಗರದ ಒಂದು ಸಣ್ಣ ಭಾಗ ಅಷ್ಟೇ. ಯಾವುದೇ ಸಮೂಹ ಮಾಧ್ಯಮ ಇರಲಿ, ಕಥೆಯನ್ನು ಅಥವಾ ಯಾವುದೋ ಒಂದು ಕಂಟೆಂಟನ್ನು ಜನರ ಮುಂದೆ ಇಡುವಂತಹ ಶಕ್ತಿಯನ್ನು ಮತ್ತು ಯುಕ್ತಿಯನ್ನು ಪಡೆದುಕೊಳ್ಳದೇ ಇದ್ದರೆ ಅದು ಸಮೂಹ ಮಾಧ್ಯಮ ಅಂತ ಅನಿಸೋದಿಲ್ಲ. ಇದು ಸಿನಿಮಾದ ಕಥೆಗೆ ಕೂಡ ಅನ್ವಯ ಆಗತ್ತೆ. ಹಾಗಾಗಿ ಸಿನಿಮಾದ ಕತೆ ಹೇಳೋನು ತಾನು ಸುತ್ತಮುತ್ತ ನೋಡಿದ್ದನ್ನು ತುಂಬ ಸಹ್ಯವಾಗಿ ತುಂಬ ಸೃಜನಶೀಲವಾಗಿ ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಒಂದನ್ನು ನಾವು ಗಮನಿಸಬೇಕು, ಹೇಗೆ ಸಿನಿಮಾ ಸಮಾಜದಿಂದ ಕಥನವನ್ನು ಹೆಕ್ಕಿಕೊಳ್ಳುತ್ತೋ ಹಾಗೆಯೇ ಸಿನಿಮಾದಿಂದ ಜನ ಒಂದಷ್ಟು ಪ್ರೇರೇಪಣೆಯನ್ನು ಪಡೀತಾರೆ. ಹಾಗಾಗಿ ನಾವು ಕೊಡುವ ಕತೆ ಸಮಾಜಮುಖಿ ಆಗಿರಬೇಕು ಅನ್ನೋದನ್ನು ಕೂಡ ಅರ್ತಿರಬೇಕು. ಈ ಎಲ್ಲದರ ಮಧ್ಯೆ ತುಂಬ ಖುಷಿ ಕೊಡುವ ವಿಚಾರ ಅಂದರೆ ಈಗಿನ ಸಿನಿಮಾಗಳು, ಬಹುಮುಖ್ಯವಾಗಿ ಪ್ರಾದೇಶಿಕ ಸಿನಿಮಾಗಳು. ಹೊಸ ಪ್ರತಿಭೆಗಳು ಬಂದಿದ್ದಾರೆ, ಅದು ನಿರ್ದೇಶಕರ ರೂಪದಲ್ಲಿರ್ಬೋದು, ಕಥೆಗಾರ ರೂಪದಲ್ಲಿರ್ಬೋದು, ಅಥವಾ ಕಲಾವಿದರ ರೂಪದಲ್ಲಿರ್ಬೋದು. ಇಷ್ಟು ಚೆನ್ನಾಗಿ ಕಥೆಯನ್ನು ಕಟ್ಟಿಕೊಡ್ತಾ ಇದ್ದಾರೆ, ನಮ್ಮ ಸುತ್ತಮುತ್ತಲ ನಡೆಯುವ ಘಟನೆಗಳನ್ನು ಅಷ್ಟು ಚೆನ್ನಾಗಿ ಪೋಣಿಸಿ ಪ್ರೇಕ್ಷಕರ ಮುಂದೆ ಇಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳೋದಾದರೆ, ಒಂದು ಊರು, ಅಲ್ಲೊಬ್ಬ ಹುಡುಗ, ಅವನ ಫ್ಯಾಮಿಲಿ, ಅವನ ಸಾಮಾಜಿಕ ಜೀವನ, ಅದನ್ನ ಎಷ್ಟು ಚೆನ್ನಾಗಿ ಜನರ ಮುಂದೆ ಕಟ್ಟಿಕೊಡ್ತಾ ಇದ್ದಾರಲ್ವಾ. ಸೊ ಹಾಗಾಗಿ ಈಗಿನ ಸಿನಿಮಾಗಳ ಕಥನ ಹೇಗಿದೆ ಅಂತೇಳಿದರೆ, ವಾವ್, ಇದು ಒಂದು ಸಿನಿಮಾ ಆಗ್ಬೋದಾ ಅನ್ನೋ ಥರದ ರಿಯಾಕ್ಷನ್ ಪಡ್ಕೊಳ್ಳುವ ರೀತಿಯಲ್ಲಿ. ಇನ್ನೊಂದು ಉದಾಹರಣೆ ಹೇಳೋದಾದರೆ, ತಲೆಯಲ್ಲಿ ಕೂದಲಿಲ್ಲ, ದೊಡ್ಡ ಸಮಸ್ಯೆನೇ. ಸೊ ಇದನ್ನು ಕಥನದ ಮೂಲಕ ಕಟ್ಟಿಕೊಡ್ತಾ ಇದ್ದಾರೆ. ಬಹುಶಃ ಇದು ಒಂದು ಸಿನಿಮಾ ಆಗ್ಬೋದು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ, ಅದನ್ನು ಈಗಿನ ಬರಹಗಾರರು ಚೆನ್ನಾಗಿ ಬರೀತಾ ಇದ್ದಾರೆ. ಇದು ಸೋ ರಿಫ್ರೆಶಿಂಗ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಇನ್ನೊಂದು ಉದಾಹರಣೆ ಹೇಳೋದಾದರೆ, ಇದು ನನ್ನ ಮನೆ, ಇಲ್ಲಿ ನಾನಾಗಿರಬೇಕು, ಇಲ್ಲಿ ನನಗೆ ಬೇಕಾದಾಗೆ ನಾನು ಇರ್ತೀನಿ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಒಂದು ಸಿನಿಮಾ ಆಗತ್ತೆ. ಇನ್ನೊಂದು ಉದಾಹರಣೆ, ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ, ಬಹುಶಃ ಸಾಮಾನ್ಯವಾಗಿ ಸಾಮಾಜಿಕವಾಗಿ ಚರ್ಚೆ ಆಗದ ವಿಚಾರ, ಆದರೆ ಹೆಚ್ಚಿನ ಜನರನ್ನು ಕಾಡುವಂತಹ ವಿಚಾರ ಅಂತಲೂ ಅಂದ್ಕೊಳ್ತೀನಿ. ಇದನ್ನ ಕಥೆ ರೂಪದಲ್ಲಿ ಜನರ ಮುಂದೆ ಇಡ್ತಾ ಇದ್ದಾರೆ. ಹಾಗಾಗಿ ನನಗನ್ಸೋದು, ಪ್ರೇಕ್ಷಕರು ಬದಲಾಗ್ತಾ ಇದ್ದಾರೆ, ಸಿನಿಮಾ ರಂಗ ಬದಲಾಗ್ತಾ ಇದೆ, ಜನರು ಅವರನ್ನು ರಿಲೇಟ್ ಮಾಡಿಕೊಳ್ಳುವಂಥ ಕಥೆಯನ್ನು ನೋಡೋದಕ್ಕೆ ಬಯಸ್ತಾ ಇದ್ದಾರೆ. ನೀವೇನೋ ಒಂದು ಫ್ಯಾಂಟಸಿ ಸ್ಟೋರಿಯನ್ನು ಅವ್ರ ಮುಂದೆ ತಂದುಕೊಟ್ರೆ, ಒಂದು ಕಲ್ಪನಾ ಲೋಕದ ಕಥೆಯನ್ನು ಅವ್ರ ಮುಂದೆ ತಂದುಕೊಟ್ರೆ, ಬಹುಶಃ ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸತ್ತೆ. ಹಾಗಾಗಿ ಆಗಲೇ ಹೇಳಿದ್ನಲ್ಲ, ಪ್ರೇಕ್ಷಕರು ಬದಲಾಗ್ತಾ ಇದ್ದಾರೆ, ಅವರಿಗೆ ಸಹ್ಯ ಆಗುವಂತಹ ಕಥೆಯನ್ನು ನಾವು ಬರಿಬೇಕಾಗತ್ತೆ. ಇದನ್ನು ಸಿನಿಮಾ ಕಥೆಗಾರ ಅರ್ಥ ಮಾಡ್ಕೋಬೇಕು ಅಂತ. ಹಾಗಾಗಿ ಸಿನಿಮಾ ಕತೆ ಹೇಳಬೇಕು. ಯಾವ ಕತೆ ಹೇಳಬೇಕು? ನನ್ನ ಕತೆ ಹೇಳಬೇಕು, ನಿಮ್ಮ ಕತೆ ಹೇಳಬೇಕು, ಸಮಾಜದ ಕತೆ ಹೇಳಬೇಕು.